ಸ್ನೇಹಿತರೆ, ಇವತ್ತು ನಿಮ್ಮನ್ನ ಐತಿಹಾಸಿಕವಾಗಿರ್ತಕ್ಕಂಥ ಕಣ್ಣಕುಪ್ಪೆ ಕೋಟೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಣ್ಣಕುಪ್ಪೆ ಕೋಟೆ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ. ಈ ಕೋಟೆಯ ಇತಿಹಾಸ ಹುಡ್ಕೊಂಡೋದ್ರೆ ಸುಮಾರು 3 ಶತಮಾನಗಳ ಹಿಂದೆ ನಾವು ಹೋಗ್ತೀವಿ. ಬಹಳ ಅದ್ಭುತವಾದಂತಹ ಸುಂದರವಾದಂತಹ ಕೋಟೆಯನ್ನ ನಿಮಗೆ ತೋರಿಸೋದಿದ್ದೇನೆ. ನೀವು ಫಸ್ಟ್ ಟೈಮ್ ನನ್ನ ಸೆಂಚುರಿಯನ್ ಎಕ್ಸ್ಪ್ಲೋರ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಪಟ ಪಟ ಅಂತ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ಅಲ್ಲಿಗೆ ಹೋಗೋಣ. ಸ್ನೇಹಿತರೆ, ಇವತ್ತು ನಿಮ್ಮನ್ನ ಐತಿಹಾಸಿಕವಾಗಿರ್ತಕ್ಕಂತ ಒಂದು ಕಣ್ಣಕುಪ್ಪೆ ಅಂತಕ್ಕಂತ ಒಂದು ಕೋಟೆಗೆ ಕರ್ಕೊಂಡು ಬಂದಿದ್ದೀನಿ. ಈ ಕೋಟೆ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಲ್ಲಿ. ಈ ಕೋಟೆಯ ಇತಿಹಾಸ ಹುಡ್ಕೊಂಡೋದ್ರೆ ಸುಮಾರು 3-3.5 ಶತಮಾನಗಳ ಹಿಂದೆ ನಾವು ಹೋಗ್ತೀವಿ. ನನ್ನ ಹಿಂದ್ಗಡೆ ಕೋಟೆಯ ಅವಶೇಷಗಳನ್ನ, ಭೇದ್ಯವಾದ ಗೋಡೆಗಳನ್ನ ನೀವು ನೋಡಬಹುದು. ಕೋಟೆ ಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಈ ಕೋಟೆಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬನ್ನಿ ಕೋಟೆಯ ಒಳಗಡೆ ಹೋಗೋಣ. ನನ್ನ ಹಿಂದ್ಗಡೆ ವಿಶಾಲವಾಗಿರ್ತಕ್ಕಂಥ ಬಯಲು ಪ್ರದೇಶವನ್ನ ನೀವು ನೋಡಬಹುದು. ಈ ಬಯಲು ಪ್ರದೇಶ ಆಗಿನ ಕಾಲಕ್ಕೆ ಪೇಟೆ ಬಯಲು ಅಂತ ಕರೀತಿದ್ರು. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ ಇದನ್ನ ಸಂತೆ ಮೈದಾನ ಅಂತ ಕರಿಬಹುದು. ಆಗಿನ ಕಾಲದಲ್ಲಿ ಈ ಮೈದಾನದಲ್ಲಿ ಸಂತೆಗಳು ನಡೆಯುತ್ತಿತ್ತು. ಈ ಸಂತೆ ಮೈದಾನದ ಪಕ್ಕದಲ್ಲೇ ಗುಡ್ಡ ಇರ್ತಕ್ಕಂಥದ್ದು ಮತ್ತೆ ಅಭೇದ್ಯವಾದ ಕೋಟೆ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಕೋಟೆಯ ಹೆಬ್ಬಾಗಿಲಿನ ಪಕ್ಕ ಒಂದು ಹೊಂಡ ಅಥವಾ ಪುಷ್ಕರಣಿ ಇರ್ತಕ್ಕಂಥದ್ದು ನಾವು ಕಾಣಬಹುದು. ಇಂತಹ ಬೇಸಿಗೆಯಲ್ಲೂ ಸಹ ನೀರಿರ್ತಕ್ಕಂಥದ್ದು ನನ್ನ ಹಿಂದ್ಗಡೆ ನೀವು ಗಮನಿಸಬಹುದು. ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಹೊಂಡ ಏನಿದೆ, ಬಹಳ ಸುಂದರವಾಗಿರ್ತಕ್ಕಂಥ ಹೊಂಡ. ಆದರೆ ಇಲ್ಲಿನ ನಿರ್ವಹಣೆ ಕೊರತೆ ಇಲ್ಲಿ ಎದ್ದು ಕಾಣುತ್ತೆ. ಇಂತಹ ಐತಿಹಾಸಿಕ ಹೊಂಡ ಅಥವಾ ಪುಷ್ಕರಣಿಯನ್ನ ಸಂಬಂಧಪಟ್ಟವರು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ದಾಟಿಸೋ ಕೆಲಸಗಳು ಮಾಡಬೇಕಾಗಿದೆ. ಯಾಕೆಂದ್ರೆ ಐತಿಹಾಸಿಕ ಹಿನ್ನೆಲೆಯುಳ್ಳಂತಹ ಈ ಕೋಟೆ ಮತ್ತೆ ಈ ಹೊಂಡ ಏನಿದೆ, ಇದಂತೂ ಅದ್ಭುತವಾದ ಕಲಾಕೃತಿಗೆ ಸಾಕ್ಷಿಯಾಗಿದೆ. ನನ್ನ ಹಿಂದ್ಗಡೆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಕೋಟೆಯ ಹೆಬ್ಬಾಗಲನ್ನ ನೀವು ನೋಡ್ತೀರಾ. ಈ ಹೆಬ್ಬಾಗಲಿಗೆ ಅರಳಿ ಮರವನ್ನ ಅಂಟ್ಕೊಂಡು ಬೆಳೆದಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಬಹಳ ಬೇಸರದ ಸಂಗತಿ ಅಂದ್ರೆ ಇಂಥ ಐತಿಹಾಸಿಕ ಕೋಟೆಯನ್ನ ಸಂರಕ್ಷಿಸುವ ಪರಿ ಇದೇನಾ ಅಂತಕ್ಕಂಥದ್ದು ಒಂದು ಸಂದೇಹ ನಮ್ಮಲ್ಲಿ ಮೂಡುತ್ತೆ. ಎಲ್ಲ ಕೋಟೆ ಕೊತ್ತಲಗಳ ಕಟ್ಟೋದಕ್ಕೆ ಬಲವಾದ ಕಾರಣ ಇರುತ್ತೆ. ಆ ಕಾರಣ ಏನು ಅಂತಕ್ಕಂಥದ್ದನ್ನ ನಿಮಗೆ ಈ ಕೋಟೆಯ ಮೇಲೆ ಹೋಗ್ತಾ ಹೋಗ್ತಾ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾವು ದ್ವಾರಬಾಗ್ಲಿಂದ ನಾವು ಒಳಗಡೆ ಬರ್ತಾ ಇದ್ದ ಹಾಗೆ ಒಂದು ಅದ್ಭುತವಾದ ವಿನ್ಯಾಸವನ್ನ, ಒಂದು ರಚನೆಯನ್ನ ನಾನು ನಿಮಗೆ ತೋರಿಸ್ತೀನಿ. ಮೇಲ್ಗಡೆ ಒಂದು ಕೊಳ ಇದೆ. ಆ ಕೊಳದಿಂದ ಕೆಳಗಡೆ ನೀರನ್ನ ತಗೊಂಬರೋದಕ್ಕೆ ಒಂಥರ ಚಿಕ್ಕ ಕಾಲುವೆ ತರ ಮಾಡಿದ್ದಾರೆ. ಆಗಿನ ಕಾಲಕ್ಕೆ ಬಂಡೆಯನ್ನ ಕೊರೆದು ಅದರ ಪಕ್ಕದಲ್ಲಿ ಕಲ್ಲು ಇಟ್ಟುಬಿಟ್ಟು ಅದಕ್ಕೆ ಗಾರೆ ಹಾಕ್ಬಿಟ್ಟು ನೀಟಾಗಿ ಒಂದು ಕಾಲುವೆ ತರ, ಚಿಕ್ಕ ಚಾನಲ್ ತರ ಮಾಡಿರ್ತಕ್ಕಂಥದ್ದು ಗಮನಿಸಬಹುದು. ಈ ಚಾನಲ್ ಏನಿದೆ, ಪುಟ್ಟ ಚಾನಲ್, ಇದನ್ನು ಕಲ್ಲಿಟ್ಟು ಗಾರೆ ಆ ಕಡೆ ಈ ಕಡೆ ಹಾಕಿ ಮಾಡಿದರೆ ಈ ಗಾರೆ ಇನ್ನೂ ಕೂಡ ಗಟ್ಟಿಯಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಹಾಗಿದೆ ಕಾಲದ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿತ್ತು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗತ್ತೆ. ಈ ಕೋಟೆಯ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಪ್ರವೇಶ ದ್ವಾರದಿಂದ ಎಡಗಡೆ ತಿರುಗಿ ನಾವಿಲ್ಲಿ ಈ ಬೆಟ್ಟಕ್ಕೆ ನಾನು ಬಂದಿದ್ದೀನಿ. ನನ್ನ ಹಿಂದೆ ಒಂದು ಪ್ರವೇಶ ದ್ವಾರವನ್ನು ನೀವು ಗಮನಿಸ್ಬೋದು. ಆ ಪ್ರವೇಶ ದ್ವಾರದ ಒಳಗಡೆ ಹೋಗಿ ಅಲ್ಲಿ ಏನಿದೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಹಿಂದ್ಗಡೆ ಒಂದು ಹೊಂಡ ಇರ್ತಕ್ಕಂಥದ್ದು ನೀವು ಕಾಣಬಹುದು. ಸುಮಾರು 3-3.5 ಶತಮಾನಗಳ ಇತಿಹಾಸ ಇರತಕ್ಕಂತ ಈ ಕೋಟೆ ಅಥವಾ ಹೊಂಡ ಏನಿದೆ, ಇದು ಅವತ್ತಿನಿಂದ ಇವತ್ತಿನವರೆಗೂ ನೀರು ಬತ್ತಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಸ್ಥಳೀಯರು ಹೇಳ್ತಾರೆ. ಇನ್ನೊಂದು ವಿಶೇಷ ಸಂಗತಿ ಏನಪ್ಪಾ ಅಂದ್ರೆ, ಈ ಹೊಂಡದಲ್ಲಿರ್ತಕ್ಕಂಥ ನೀರು ಏನಿದೆ,
ಈ ನೀರನ್ನ ನಾನು ಏನು ಕೆಳಗಡೆ ತೋರಿಸ್ದೆ ಒಂದು ಚಿಕ್ಕ ಕಾಲುವೆ ಆ ಚಿಕ್ಕ ಕಾಲುವೆ ಮುಖಾಂತರ ಕೆಳಗಡೆ ವಸತಿ ಪ್ರದೇಶಗಳಿಗೆ ಇಲ್ಲಿಂದ ನೀರು ಸರಬರಾಜು ಆಗ್ತಾ ಇತ್ತು ಅಂತಕಂತದ್ದು ಒಂದು ವಿಶೇಷವಾದ ಸಂಗತಿ ಅಂತಾನೆ ಹೇಳಬಹುದು ಗುರುತ್ವಾಕರ್ಷಣ ಬಲದಿಂದ ಇಲ್ಲಿರ್ತಕ್ಕಂತ ಮೇಲಿರ್ತಕ್ಕಂತ ನೀರನ್ನ ಈಗ ನಾವು ಏನು ಓವರ್ ಹೆಡ್ ಟ್ಯಾಂಕ್ ಮಾಡಿ ಮನೆಗೆ ಒಳಗಡೆ ಎಲ್ಲ ನಲ್ಲಿ ಹಾಕಿಸ್ತೀವಿ ಅದೇ ರೀತಿ ಈ ಕೊಳದರ್ತಿರ್ತಕ್ಕಂತ ನೀರನ್ನ ಇಲ್ಲಿ ಜಮಾ ಮಾಡಿಬಿಟ್ಟು ಇಲ್ಲಿಂದ ನೀರನ್ನ ಕೆಳಗಡೆ ಮನೆಗಳಿಗೆ ಸಪ್ಲೈ ಮಾಡ್ತಾ ಇರ್ತಕ್ಕಂತದ್ದು ಆಗಿನ ಕಾಲಕ್ಕೆ ಟೆಕ್ನಾಲಜಿಗೆ ಹಿಡಿದ ಕನ್ನಡಿ ಕೈಗನ್ನಡಿ ಅಂತ ಹೇಳಿದ್ರು ತಪ್ಪಾಗಲಾರದು ಈ ಕೊಳ ಪಶ್ಚಿಮದ ಬೆಟ್ಟದ ಮೇಲೆ ಇರ್ತಕ್ಕಂತದ್ದು ನಾವಿಲ್ಲಿ ಗಮನಿಸಬಹುದು ಈ ಕಲ್ಲುಗಳನ್ನೆಲ್ಲ ಜೋಡಿಸಿ ಇಲ್ಲಿ ಗಾರೆ ಹಾಕಿ ಇವರು ಬಂದೋಬಸ್ತ್ ಮಾಡಿರ್ತಕ್ಕಂಥದ್ದನ್ನ ಈ ಕೊಳದಲ್ಲಿ ನಾವು ಗಮನಿಸಬಹುದು ಅಂದರೆ ನೀರು ಯಾವುದೇ ಕಾರಣಕ್ಕೂ ಕೆಳಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈ ಕಲ್ಲುಗಳನ್ನೆಲ್ಲ ಜೋಡಿಸಿ ಗಾರೆಗಳನ್ನೆಲ್ಲ ಹಾಕಿ ಮೆತ್ತಿ ಮಾಡಿರ್ತಕ್ಕಂಥದ್ದು ಗಮನಿಸಬಹುದು ಹಾಗೆ ಕಟ್ಟಿರ್ತಕ್ಕಂಥ ಗಾರೆ ಏನಿದೆ ಇವಾಗಲೂ ಕೂಡ ಬಂದೋಬಸ್ತ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಆಗಿನ ಕಾಲದ ಗುಣಮಟ್ಟವನ್ನು ನಾವಿಲ್ಲಿ ಗಮನಿಸಬಹುದು ಈ ಕಣ್ಣುಕುಪ್ಪೆ ಕೋಟೆ ಏನಿದೆ ಅದು ಮೂರು ಗುಡ್ಡಗಳಿಂದ ಆವೃತವಾಗಿರ್ತಕ್ಕಂಥ ಕೋಟೆ ಇದನ್ನ ನಾವು ನನ್ನ ಎದುರುಗಡೆ ನಾನೀಗ ಜೂಮ್ ಮಾಡಿ ತೋರಿಸ್ತಿದ್ದೀನಲ್ಲ ಅದೊಂದು ಬೆಟ್ಟ ಮತ್ತು ನನ್ನ ಎಡಭಾಗದಲ್ಲಿ ಒಂದು ಕಾಣ್ತಕ್ಕಂಥದ್ದು ಒಂದು ಬೆಟ್ಟ ಮತ್ತು ನಾನು ನಿಂತಿರ್ತಕ್ಕಂಥದ್ದು ಬೆಟ್ಟ ಮೂರು ಬೆಟ್ಟಗಳಿಂದ ಕಣ್ಣುಕುಪ್ಪೆಯ ಕೋಟೆ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಒಂದು ಚಿಕ್ಕ ದ್ವಾರವನ್ನು ಹಾದು ನಾವು ಮೇಲ್ಗಡೆ ಬಂತು ಅಂತಂದರೆ ಇಲ್ಲಿ ಒಂದು ರಾಜಪರಿವಾರದವರ ಅರಮನೆಯನ್ನು ನಾವಿಲ್ಲಿ ಗಮನಿಸಬಹುದು ರಾಜ ಪರಿವಾರದವರ ಈ ವಸತಿಗೃಹ ಇವತ್ತು ಹಾಳಾಗಿರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಬಹಳ ಬೇಸರವಾದ ಸಂಗತಿ ಅಂದರೆ ಇಂತಹ ಐತಿಹಾಸಿಕ ಮಹತ್ವ ಉಳ್ಳಂತಹ ಈ ಕೋಟೆಯನ್ನು ನಾವು ಸಂರಕ್ಷಣೆ ಮಾಡದೇ ಇರತಕ್ಕಂಥದ್ದು ದೊಡ್ಡ ಅಪರಾಧ ಅಂತನಂತೂ ನಾನಂತೂ ಪರಿಭಾವಿಸಿದ್ದೀನಿ ಯಾಕೆಂದರೆ ಆಧುನಿಕ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಅನೇಕ ಕಟ್ಟಡಗಳನ್ನು ಕಟ್ಟಬಹುದು ಆದರೆ ಆ ತಂತ್ರಜ್ಞಾನ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇಂತಹ ಕ್ಲಿಷ್ಟಕರವಾದ ಕೋಟೆ ಹೇಗೆ ಕಟ್ಟಿದ್ರು ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು ಕಾಡತ್ತೆ ಸ್ನೇಹಿತರೆ ನಾನು ಇಷ್ಟೆಲ್ಲ ಮಾಹಿತಿ ಕೊಟ್ಟ ಮೇಲೆ ಈ ಕಣ್ಣುಕುಪ್ಪೆ ಕೋಟೆ ಯಾಕೆ ನಿರ್ಮಾಣ ಆಯಿತು ಅಂತಕ್ಕಂಥ ಕತೆ ನಿಮಗೆ ಹೇಳಲಿಲ್ಲ ನಾನು ಈಗ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈ ಕಣ್ಣುಕುಪ್ಪೆ ಕೋಟೆ ನಿರ್ಮಿಸುವುದಕ್ಕಿಂತ ಮುಂಚೆ ಈ ಭಾಗ ಚಿತ್ರದುರ್ಗ ಪಾಳೆಗಾರರ ಅಧೀನದಲ್ಲಿ ಇರುತ್ತೆ ಅಂದ್ರೆ ಕ್ರಿಸ್ತಶಕ 1675 ಚಿತ್ರದುರ್ಗ ಸಂಸ್ಥಾನದಲ್ಲಿ ನಾಯಕತ್ವದ ಗೊಂದಲ ಮತ್ತೆ ಅವಾಂತರ ಶುರುವಾಗುತ್ತೆ ಈ ಪರಿಸ್ಥಿತಿಯ ಲಾಭ ಪಡೆದು ಜರಿಮಲೆಯ ಬೇಡರು ಕಣಕುಪ್ಪೆ ಗುಡ್ಡದಲ್ಲಿ ಈಗ ಕೋಟೆ ಇರತಕ್ಕಂಥ ಪ್ರದೇಶ ಏನಿದೆ ಇದರಲ್ಲಿ ಬೀಡ್ಬಿಟ್ಟು ಇಲ್ಲಿನ ಜನಕ್ಕೆ ಕಿರುಕುಳ ಕೊಡಕ್ಕೆ ಶುರು ಮಾಡ್ತಾರೆ ಆಗ್ತಾನೆ ಚಿತ್ರದುರ್ಗ ನಾಯಕತನದ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ಚಿಕ್ಕಣ್ಣ ನಾಯಕನ ತಂದೆ ಹಿರೇ ಕೋಮಾರಪ್ಪ 300-400 ಸೈನಿಕರನ್ನ ಕರೆದುಕೊಂಡು ಬಂದು ಈ ಗುಡ್ಡದಲ್ಲಿ ಕಿರುಕುಳ ಕೊಡ್ತಾ ಇರತಕ್ಕಂತ ಬೇಡ ಕಳ್ಳಕಾಕರನ್ನ ಹೊಡೆದೋಡಿಸ್ತಾನೆ ಇದೇ ಸಂದರ್ಭದಲ್ಲಿ ಗುಡ್ಡದ ವಿಸ್ತಾರವಾದ ಬಯಲು ಗವಿ ನೀರಿನ ಹೊಂಡ ಕೊಳ ಸಸ್ಯ ಸಂಪತ್ತುಗಳನ್ನ ನೋಡಿ ಇದೊಂದು ಆಯಕಟ್ಟಿನ ಜಾಗ ಅಂದ್ಕೊಂಡು ಇಲ್ಲಿ ಬಲಿಷ್ಠವಾದ ಕೋಟೆಯನ್ನು ಕಟ್ಟೋದಕ್ಕೆ ಸಂಕಲ್ಪ ಮಾಡ್ತಾನೆ ಇವನ ಸಂಕಲ್ಪದ ಫಲವಾಗಿ ರೂಪುಗೊಂಡ ಕೋಟೆಯೇ ಇಂದಿನ ಸುಂದರವಾದ ಕಣ್ಣುಕುಪ್ಪೆ ಕೋಟೆ ಆ ವೇಳೆಗಾಗಲೇ ಹರಪನಹಳ್ಳಿ ಉಚ್ಚಂಗಿ ದುರ್ಗ ಹಾಗೂ ಚಿತ್ರದುರ್ಗ ರಾಜ ಮನೆತನಗಳ ಮಧ್ಯೆ ಹಗೆತನ ಶುರುವಾಗಿರುತ್ತೆ ಹಾಗಾಗಿ ನಿರಂತರ ಹೋರಾಟವನ್ನ ತಪ್ಪಿಸೋದಕ್ಕೆ ಗಡಿಭಾಗದಲ್ಲಿ ಈ ಕೋಟೆ ನಿರ್ಮಾಣದ ಅವಶ್ಯಕತೆ ಇದೆ ಹಾಗೂ ಅನಿವಾರ್ಯತೆ ಇರತಕ್ಕಂಥದ್ದು ಚಿತ್ರದುರ್ಗದವರಿಗೆ ಇರುತ್ತೆ ಅದೇ ಸಂದರ್ಭದಲ್ಲಿ ನಡೆದ ಜರಿಮಲೆ ಬೇಡರ ಉಪದ್ರವ ಘಟನೆ ಕೋಟೆ ನಿರ್ಮಿಸೋದಕ್ಕೆ ಮತ್ತಷ್ಟು ಇಂಬನ್ನ ಕೊಡುತ್ತೆ
ಈ ಎಲ್ಲ ಹಿನ್ನೆಲೆಗಳ ನಡುವೆ ಹಿರೇಕುಮಾರಪ್ಪನ ಅಪೇಕ್ಷೆಯಂತೆ ಕೋಟೆಯನ್ನ ನಿರ್ಮಿಸೋದಕ್ಕೆ ದೊರೆ ಚಿಕ್ಕಣ್ಣ ನಾಯಕ ಒಪ್ಪಿಗೆ ಸಹ ಕೊಡ್ತಾನೆ. ತಂದೆ ಮತ್ತು ಮಗನ ಗುರಿ ಉದ್ದೇಶ ಈ ಎರಡು ಒಂದೇ ಆಗಿರೋದ್ರಿಂದ ಕ್ರಿಸ್ತಶಕ 1676 ರಲ್ಲಿ ಕೋಟೆಗೆ ಶಿಲಾನ್ಯಾಸ ಹಾಕಿ ಚಾಲನೆ ನೀಡಲಾಗುತ್ತೆ. ಚಿತ್ರದುರ್ಗದಲ್ಲಿ ಚಿಕ್ಕಣ್ಣ ನಾಯಕ 1675 ರಿಂದ 1686 ರವರೆಗೆ ಅಧಿಕಾರದಲ್ಲಿರತಕ್ಕಂತ ಸಂದರ್ಭದಲ್ಲಿ ಆರಂಭವಾಗಿರತಕ್ಕಂತ ಈ ಕೋಟೆ ದುರ್ಗದ ದೊರೆ ರಾಜ ವೀರಮದಕರಿ ನಾಯಕನ ಕಾಲದವರೆಗೆ ಅಂದ್ರೆ ಕ್ರಿಸ್ತಶಕ 1754 ರಿಂದ 1779 ರವರೆಗೆ ಅಂದ್ರೆ ಆಜಮಾಸು 100 ವರ್ಷಗಳ ಕಾಲ ಕಣ್ವಕುಪ್ಪೆಯಲ್ಲಿ ಕೋಟೆ ನಿರ್ಮಾಣ ಕಾರ್ಯ ನಡೆಯುತ್ತೆ. ಈ ಮಧ್ಯೆ ಕಣ್ಕುಪ್ಪೆಯಲ್ಲಿ ಇಟ್ಕೊಂಡು ಅಧಿಕಾರ ನಡೆಸಿ ಕೋಟೆ ನಿರ್ಮಾಣಕ್ಕೆ ಕಾರಣವಾದವರಲ್ಲಿ ಪ್ರಮುಖರಾದವರು ಯಾರಪ್ಪ ಅಂತಂದ್ರೆ ಹಿರೇಕುಮಾರಪ್ಪ, ಕಾಟ ನಾಯಕ, ಚಿಕ್ಕ ಭರಮಪ್ಪ ನಾಯಕ, ಕಿರೆ ಜಂಪಣ್ಣ ನಾಯಕ. ಹೀಗೆ ಅಧಿಕಾರ ಅವಧಿಯಲ್ಲಿ ಕೋಟೆ ವಿವಿಧ ಸ್ಮಾರಕಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳು ನಡೆದು ಒಂದು ಸುಂದರವಾದ ಕೋಟೆ ನಿರ್ಮಾಣವಾಯಿತು ಅಂತ ಹೇಳಬಹುದು. ನನ್ನ ಹಿಂದ್ಗಡೆ ಅರಮನೆ ಅಂತ ಕರೆಸ್ಕೊಳ್ತಕ್ಕಂಥ ಬಾಳ್ಬಿದ್ದ ಒಂದು ಕಟ್ಟಡವನ್ನು ನೀವು ಗಮನಿಸ್ತೀರಾ. ಆದರೆ ಎದುರುಗಡೆ ಒಂದು ಕಾವಲು ಗೋಪುರವನ್ನು ನೀವು ಕಾಣಬಹುದು. ಬನ್ನಿ, ಕಾವಲು ಗೋಪುರದ ಹತ್ರ ಒಮ್ಮೆ ಹೋಗಿ ನೋಡ್ಕೊಂಡು ಬರೋಣ. ನಾನೀಗ ಕಾವಲ್ ಗೋಪುರದ ಮೇಲೆ ಇದ್ದೀನಿ. ಇಲ್ಲಿಂದ ಸುಮಾರು 40-50 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಶತ್ರುಗಳ ಸೇನೆ ಅಥವಾ ಯಾವುದೇ ಬರ್ತಾ ಇದ್ರೂ ಸಹ ಇಲ್ಲಿಂದ ಗಮನಿಸಬಹುದಾಗಿತ್ತು. ತುಂಬ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಈ ಕಾವಲು ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಬೆಟ್ಟದ ಮೇಲೆ ಇರತಕ್ಕಂಥ ಕಾವಲು ಗೋಪುರ. ಪಶ್ಚಿಮ ಬೆಟ್ಟದ ದ್ವಾರಬಾಗಲಲ್ಲಿ ಆಂಜನೇಯನ ಉಬ್ಬು ಶಿಲ್ಪ ಇರತಕ್ಕಂಥದ್ದು ಗಮನಿಸಬಹುದು. ನೋಡಿ, ನಿಧಿ ಚೋರರು ಇತ್ತೀಚೆಗೆ ಪ್ರಾಯಶಃ ನನ್ನಂದಾಜು ಒಂದು ವಾರದ ಹಿನ್ನೆಲೆಯಲ್ಲಿ ಈ ಕೆಲಸ ಮಾಡಿರ್ಬೋದು ಅನ್ಸುತ್ತೆ. ಏನಪ್ಪ ಕೆಲಸ ಅಂತಂದರೆ, ಈ ವಿಗ್ರಹದ ಹಿಂದ್ಗಡೆ ಯಾವ್ದಾದ್ರು ನಿಧಿ ಇರ್ಬೋದಾ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಿ, ಈ ವಿಗ್ರಹ ಇದೆಯಲ್ಲ, ಇದು ಈ ಪೋರ್ಷನ್ ಇತ್ತು, ಇಲ್ಲಿ ಇತ್ತು, ಇದನ್ನೆಲ್ಲ ಕಿತ್ತುಬಿಟ್ಟು ಇದನ್ನೆಲ್ಲ ನೋಡಿ ಇಲ್ಲಿ ಕಿತ್ತಿರೋದ ಕಾಣಬಹುದು. ಇಲ್ಲಿ ಅರಿಶಿನ ಕುಂಕುಮ ಇರ್ತಕ್ಕಂಥದ್ದು ನೀವಿಲ್ಲಿ ಗಮನಿಸಬಹುದು. ಇದೆಲ್ಲ ಕಿತ್ತು ನಿಧಿ ಸಿಗದೆ ಇರೋ ಕಾರಣ ಅದೆಲ್ಲ ಜೋಡಿಸೋಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಇಷ್ಟು ಹೊತ್ತು ನನ್ನ ಹಿಂದ್ಗಡೆ ಕಾಣ್ತಕ್ಕಂಥ ಬೆಟ್ಟ ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಬೆಟ್ಟದ ಬಗ್ಗೆ ಮಾಹಿತಿ ಕೊಟ್ಟೆ. ಈಗ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಬೆಟ್ಟದಲ್ಲಿ ಏನಿದೆ ಅಂತಕ್ಕಂಥ ಮಾಹಿತಿನ ಅಲ್ಲಿ ಹೋಗಿ ನಿಮಗೆ ತಿಳಿಸ್ತೀನಿ. ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಏನು ಪ್ರವೇಶ ದ್ವಾರ ಏನಿದೆ ಆ ದ್ವಾರದಿಂದ ಬಲಗಡೆ ನಾವು ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋ ಸಂದರ್ಭದಲ್ಲಿ ನಮಗೆ ಎಡಗಡೆ ಮತ್ತು ಬಲಗಡೆ ಎರಡು ಗುಡ್ಡ ಇರತಕ್ಕಂಥದ್ದು ನಾವು ಕಾಣಬಹುದು. ನನ್ನ ಹಿಂದ್ಗಡೆ ನೋಡ್ತಕ್ಕಂಥದ್ದು ಪೂರ್ವಾಭಿಮುಖವಾಗಿರ್ತಕ್ಕಂಥ ಇನ್ನೊಂದು ಗುಡ್ಡ, ಅದ್ರ ಮೇಲೂ ಕೂಡ ಕೋಟೆ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಅದ್ರ ಮೇಲೆ ಕರ್ಕೊಂಡೋಗಿ ಆ ಕೋಟೆಯಲ್ಲಿ ಏನಿದೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ. ಹಿಂದ್ಗಡೆ ಪ್ರಾಯಶಃ ಒಂದು ದ್ವಾರ ಬಾಗಿಲು ಇತ್ತು ಅಂತ ಕಾಣುತ್ತೆ. ಈಗೆಲ್ಲ ಬಿದ್ದೋಗಿದೆ, ಬರೀ ಚಿಕ್ಕ ಜಾಗ ಇದೆ. ಅದ್ರ ಒಳಗಡೆ ಇಂದ ನುಸುಕೊಂಡು ಬಂದ್ವಿ. ಪೂರ್ತಿ ಲಾಂಡನ ಗಿಡ ಬೆಳೆದಿರ್ತಕ್ಕಂಥದ್ದು ನಾವು ಕಾಣಬಹುದು. ಬೆಟ್ಟದ ಮೇಲಿಂದ ವಿಹಂಗಮ ನೋಟವನ್ನು ನಾವು ಕಾಣಬಹುದು. ನನ್ನ ಎದುರುಗಡೆ ಕೂಡ ಇನ್ನೊಂದು ಬೆಟ್ಟ ಇದೆ, ಅದ್ರ ಮೇಲೂ ಕೂಡ ಕೋಟೆ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ನಾನೀಗ ಪೂರ್ವ ಗುಡ್ಡದ
ಮೇಲಿರತಕ್ಕಂತ ಕೋಟೆ ಮೇಲಿದ್ದೀನಿ ನನ್ನ ಬಲಗಡೆ ಒಂದು ಚಿಕ್ಕ ಹೊಂಡವನ್ನ ಕಾಣಬಹುದು ಅದರಲ್ಲಿ ನೀರಿದೆ ಮತ್ತೆ ಎಡಗಡೆ ಒಂದು ಹೊಂಡ ಇದೆ ಅದರಲ್ಲಿ ನೀರು ಸ್ವಲ್ಪ ಬತ್ತಿದೆ ಅದರ ಸಹ ತೇವಾಂಶ ಇದೆ ಇದಕ್ಕೆ ಅಕ್ಕ ತಂಗಿ ಕೊಳ ಅಂತ ಹೇಳ್ತಾರೆ ನಾನೀಗ ಪೂರ್ವದ ಬೆಟ್ಟದಲ್ಲಿ ಇರತಕ್ಕಂತ ಕೋಟೆಯ ಮೇಲೆ ನಾನು ನಿಂತಿದ್ದೀನಿ ನನ್ನ ಬಲಭಾಗದಲ್ಲಿ ಕೋಟೆ ಬಾಗಲನ್ನ ನೀವು ನೋಡಬಹುದು ಅದನ್ನ ನಾನು ಜೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಅದರ ಪಕ್ಕದಲ್ಲಿ ಒಂದು ಗುಡಿ ಇದೆ ಅದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಈ ಕೋಟೆಗೆ ಕಣ್ಮಕುಪ್ಪೆ ಕೋಟೆ ಅಂತ ಹೆಸರು ಬರೋದಕ್ಕೆ ಕಾರಣ ಒಂದು ಐತಿಹ್ಯದ ಕಥೆ ಪ್ರಚಲಿತವಿರತಕ್ಕಂತದ್ದು ನಾವು ಇಲ್ಲಿ ಗಮನಿಸಬಹುದು ಅದು ಏನಪ್ಪ ಅಂತಂದ್ರೆ ಆಗ ಚಿತ್ರದುರ್ಗದ ಪಾಳೆಗಾರರಾದ ಚಿಕ್ಕಣ್ಣ ನಾಯಕನ ತಂದೆ ಹಿರೇಕುಮಾರಪ್ಪ ಮೇಲ್ಗುದುರ್ಗದ ಕೆಳಗೆ ಇರತಕ್ಕಂತ ವಿಶಾಲವಾದ ಪ್ರದೇಶದಲ್ಲಿ ಹೊಂಡವನ್ನ ತೋಡಿಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ಒಂದು ದೊಡ್ಡ ಶಂಕ ಸಿಗುತ್ತೆ ಆ ತಕ್ಷಣಕ್ಕೆ ಆ ಶಂಕವನ್ನ ಅಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಒಬ್ಬ ಕೆಲಸಗಾರ ಅವನು ಹಿರೇಕುಮಾರಪ್ಪನವರಿಗೆ ತಗೊಂಡು ಹೋಗಿ ಆ ಶಂಕವನ್ನ ಕೊಡ್ತಾನೆ ಸರಿ ಇವನ ಕೆಲಸಗಾರನ ಪ್ರಾಮಾಣಿಕತೆಯನ್ನ ಮೆಚ್ಚಿ ಕುಮಾರಪ್ಪನವರು ಉಡುಗೆರೆಯನ್ನ ನೀಡುತ್ತಾರೆ ಆಮೇಲೆ ಆ ಶಂಕಕ್ಕೆ ಪೂಜೆಯನ್ನ ಮಾಡಿ ಚಿತ್ರದುರ್ಗದಲ್ಲಿ ತಿಮ್ಮಪ್ಪ ಅಂತಕಂತ ಒಬ್ಬರು ಜೋಯಿಸ್ ಇರ್ತಾರೆ ಅವರನ್ನ ಕರೆಸಿ ಈ ಶಂಕವನ್ನ ತೋರಿಸ್ತಾರೆ ಅದು ಸಿಕ್ಕಿದ ಸ್ಥಳವನ್ನ ವೀಕ್ಷಣೆ ಮಾಡಿದ ಜೋಯಿಸ್ರಾದ ತಿಮ್ಮಪ್ಪನವರು ಇದು ಕಣ್ವ ಋಷಿಗಳ ಶಂಕ ಮತ್ತೆ ಇಲ್ಲಿರತಕ್ಕಂತ ಗವಿ ಅವರ ಆಶ್ರಮ ಅಂತ ಹೇಳ್ತಾರೆ ಹಾಗಾಗಿ ಈ ಗುಡ್ಡಕ್ಕೆ ಕಣ್ವಕುಪ್ಪೆ ಅಂತ ಹೆಸರಿಟ್ರು ಅಂತಕಂತದ್ದು ಒಂದು ಐತಿಹ್ಯ ಪ್ರಚಲಿತವಿರತಕ್ಕಂತದ್ದು ನಾವಿಲ್ಲಿ ಗಮನಿಸಬಹುದು ಈ ಕಣ್ವಕುಪ್ಪೆ ಕೋಟೆ ಪ್ರದೇಶ ಮೂರು ಗುಡ್ಡಗಳಿಂದ ಆವೃತವಾಗಿದೆ ಅಂತಕಂತ ಮಾತನ್ನ ನಿಮಗೆ ಹೇಳಿದೆ ಈ ಮೂರು ಗುಡ್ಡಗಳಿಗೂ ಸಹ ಮೂರು ಹೆಸರುಗಳನ್ನು ಕೊಟ್ಟಿರತಕ್ಕಂತದ್ದು ನಾವು ಗಮನಿಸಬಹುದು ಒಂದು ಗುಡ್ಡದ ಹೆಸರು ಮೇಲುದುರ್ಗ ಅಂತ ಕರೀತಾರೆ ಪ್ರಾಯಶಃ ನನ್ನ ಬಲಗಡೆ ಕಾಣ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದನ್ನ ಮೇಲ್ದುರ್ಗ ಕೋಟೆ ಅಂತ ಕರೀತಾರೆ ಅಂತ ಈ ಕಡೆ ಕಾಣ್ತಕ್ಕಂಥದ್ದು ಮನ್ನಲಗಟ್ಟಿ ಗುಡ್ಡ ಅಂತ ಕರೀತಾರೆ ಮತ್ತೆ ನಾನೀಗ ನಿಂತಿರ್ತಕ್ಕಂಥದ್ದು ಕೊತ್ತಲಗಟ್ಟಿ ಗುಡ್ಡ ಅಂತ ಕರೀತಾರೆ ಈ ಕಣ್ವಕುಪ್ಪೆ ಕೋಟೆಯಲ್ಲಿ ಸುಮಾರು 18 ದ್ವಾರ ಬಾಗಿಲುಗಳಿವೆ ಅಂತ ಹೇಳಲಾಗತ್ತೆ ಆದರೆ ಇಲ್ಲಿ ನಮಗೆ ಕೆಲವು ದ್ವಾರಗಳು ಕಾಣುತ್ತೆ ಯಾಕೆ ಅಂದ್ರೆ ಕಾಲದ ದಾಳಿಗೆ ತುತ್ತಾಗಿ ಅಲ್ಲಿರ್ತಕ್ಕಂಥ ದ್ವಾರ ಬಾಗಿಲುಗಳೆಲ್ಲ ಈಗ ನಶಿಸಿ ಹೋಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ನನ್ನ ಹಿಂದ್ಗಡೆ ಕಾಣ್ತಾ ಇರತಕ್ಕಂಥದ್ದು ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಬೆಟ್ಟ ಅದರ ಮೇಲೆ ಕೋಟೆ ಕಟ್ಟಿರ್ತಕ್ಕಂಥದ್ದು ನೀವೆಲ್ಲ ಗಮನಿಸಬಹುದು ಆದರೆ ಆ ಕೋಟೆ ಮೇಲೆ ಹತ್ತಿ ನಿಮಗೆ ತೋರಿಸಬಹುದಾಗಿತ್ತು ಆದರೆ ಆ ಕೋಟೆಯಲ್ಲಿ ಯಾವುದೇ ಅಂತಹ ವಿಶೇಷಣಗಳು ಇಲ್ಲ ಹಾಗಾಗಿ ಬರೀ ಬತೇರಿ ಇರತಕ್ಕಂಥದ್ದು ನಾವು ಕಾಣಬಹುದು ಅಂದ್ರೆ ಕಾವಲು ಗೋಪುರ ಇರತಕ್ಕಂಥದ್ದು ನಾವು ಕಾಣಬಹುದು ಮೇಲ್ಗಡೆ ಒಂದು ಕೋಟೆ ಪ್ರದೇಶ ಇರತಕ್ಕಂಥದ್ದು ನೀವು ಗಮನಿಸಬಹುದು ಆದ್ರೆ ಈ ಕೋಟೆ ಪ್ರದೇಶಕ್ಕೆ ಹೋಗೋದಿಕ್ಕೆ ಅಸಾಧ್ಯವಾಗಿದೆ ಯಾಕೆಂದ್ರೆ ಗಿಡ ಗೆಂಟೆಗಳೆಲ್ಲ ಬೆಳೆದು ಸಿಕ್ಕಾಪಟ್ಟೆ ಮೆಣೆ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಹಾಗಾಗಿ ಮೇಲ್ಗಡೆ ಹೋಗಿ ನಿಮಗೆ ತೋರಿಸೋದಕ್ಕೆ ನಮಗೆ ಅಸಾಧ್ಯವಾದ ಕಾರಣ ಈ ಭಾಗದ ತನಕ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಸಂಬಂಧಪಟ್ಟವರು ಈ ಐತಿಹಾಸಿಕ ಮಹತ್ವವುಳ್ಳ ಕೋಟೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ಯಾಕೆ ಅಂದ್ರೆ ಇಂತಹ ಅಭೇದ್ಯವಾದ ನಯನ ಮನೋಹರವಾದ ಕೋಟೆ ಇರ್ತಕ್ಕಂಥದ್ದು ಏನಿದೆ ಇದನ್ನ ಉಳಿಸಿ ಮುಂದಿನ ಪೀಳಿಗೆಗೆ ದಾಟಿಸೋ ಕರ್ತವ್ಯ ನಮ್ಮದಾಗಿದೆ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ಅಥವಾ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮದಲ್ಲಿರ್ತಕ್ಕಂಥವ್ರು ಅಥವಾ ಈ ವಿಡಿಯೋ ನೋಡಿದ್ರೆ ಯಾವ್ದಾದ್ರು ಇತಿಹಾಸ ಪ್ರಿಯರು ಗಮನಿಸಿ ಈ ಕೋಟೆಗೆ ಒಂದು ಕಾಯಕಲ್ಪ ಕೊಟ್ಟು ಇಲ್ಲಿ ಅತಿಕ್ರಮಣವನ್ನು ತಡೆಯಬೇಕಿದೆ ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಕೋಟೆ ಕೊತ್ತಲಗಳನ್ನ ಕಿಡಿಗೇಡಿಗಳು ಬಂದು ಇದನ್ನು ನಾಶ ಮಾಡ್ತಾ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು ಇತಿಹಾಸ ಪ್ರಿಯರು ಸ್ಥಳೀಯರು ಸಂಬಂಧಪಟ್ಟವರು ಈ ಕೋಟೆಯನ್ನ ರಕ್ಷಿಸಿ ಇದಕ್ಕೊಂದು ಕಾಯಕಲ್ಪ ಕೊಟ್ಟರೆ ಬಹಳ ಅದ್ಭುತವಾದ ಪ್ರವಾಸಿಗರ ತಾಣ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ನನ್ನ ಜೊತೆಯಲ್ಲಿ ಜಗಳೂರಿನ ನನ್ನ ಸ್ನೇಹಿತರಾದಂತಹ ಮತ್ತೆ ಪತ್ರಕರ್ತರು ಮತ್ತೆ ವಕೀಲರಾದಂತಹ ಶ್ರೀನಿವಾಸ್ ಅವರಿದ್ದಾರೆ ಮತ್ತೆ ಇನ್ನೊಬ್ಬರು ಹಿರಿಯ ಸ್ನೇಹಿತರಾದಂತಹ ಬಸವರಾಜ್ ಅವರು ಇದ್ದಾರೆ ಅವರಿಬ್ಬರೂ ಕೂಡ ನಮ್ಮ ಈ ಕೋಟೆಯನ್ನ ತೋರಿಸೋದಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋವನ್ನ ನಾನು ಮುಗಿಸೋ ಪ್ರಯತ್ನ ಮಾಡ್ತಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ